ಸುವರ್ಣ. ಪ್ರೀತಿ ಎಂದರೇನು ಎಂದು ನೀನು ನನ್ನ ಕೇಳಿದೆ. ಸಿಂಧು ಪ್ಲೀಸ್, ನೀನ್ ಸ್ವಲ್ಪ ಸುಮ್ಮನಿರ್ತೀಯ? ಮನೆಯವ್ರ ಮುಂದೆಲ್ಲ ಫ್ರೆಂಡ್ಸ್ ತರ ಇರ್ತೀರ, ಯಾರು ಇಲ್ದಿರೋದ್ ನೋಡ್ಕೊಂಡು ರೊಮ್ಯಾನ್ಸ್ ಮಾಡ್ತೀರಾ? ಬಾಯಿ ಮುಚ್ಕೊಂಡು ಇರ್ಲಿಲ್ಲ ಅಂದ್ರೆ ಕಪಾಳಕ್ಕೆ ಹಾಕ್ತೀನಿ ಇವಾಗ. ಹಾಗೆಲ್ಲ ಮಾತಾಡ್ಬೇಡ. ಇವಳು ಬಾಯಿಗೆ ಬಂದಿದ್ ಮಾತಾಡ್ಬೋದಾ? ನಾವೇ ಇಲ್ಲಿ ಕನ್ಫ್ಯೂಷನ್ ಅಲ್ಲಿ ಸಾಯ್ತಾ ಇದೀವಿ. ಇವಳು ಬೇರೆ. ಓಹೋ, ಯಾವ್ದ್ರ ಬಗ್ಗೆ ಕನ್ಫ್ಯೂಷನ್ ಅಪ್ಪ? ನಿನಗೇನಮ್ಮ? ನೋಡ, ಪ್ರೀತಿಗೆ ಹುಷಾರಿರ್ಲಿಲ್ಲ, ನಾನು ಅವಳು ನೋಡ್ಕೋತಾ ಇದ್ದೆ ಅಷ್ಟೇ. ಹಾಗಂತ ಎತ್ಕೊಂಡೇ ಓಡಾಡ್ಬೇಕಾ? ಈಗಲ್ಲ ಕಣೋ, ಸಾಕ್ಷಿ ಸಾಕ್ಷಿ ಸಮೇತ ನಿಮ್ಮಿಬ್ರು ಹಿಡಿದಾಕ್ತೀನಿ. ನನ್ ಮೇಲೆ ಎಗ್ರಾಡ್ತೀಯಲ್ಲ ನೀನು. ಸಿಂಧು ಪ್ಲೀಸ್, ಏನೇನೋ ಮಾಡಬೇಡ. ಇಲ್ದಿರೋದನ್ನೆಲ್ಲ ಹೇಳಿ ಎಲ್ರ ತಲೆ ಕೆಡಿಸ್ಬೇಡ ಪ್ಲೀಸ್. ಸುಮ್ಮನಿರೋ, ನೀವ್ ಆಡ್ತಿರೋ ನಾಟಕ ನನಗ್ ಗೊತ್ತಾಗಲ್ಲ ಅನ್ಕೋಬೇಡ. ನೀನ್ ಹೇಳದನ್ನೆಲ್ಲ ನಾನ್ ನಂಬ್ತೀನಿ ಅಂತಾನು ಅನ್ಕೋಬೇಡ. ಇವಳಿದ್ದಾಳಲ್ಲ ಸಿಂಧು, ಅವಳ ತಂಟೆಗೆ ಏನಾದ್ರೂ ನೀನ್ ಹೋದ್ರೆ ನಿನ್ನ ನಾನು ಸುಮ್ಮನೆ ಬಿಡೋದಿಲ್ಲ. ಅಲ್ಲ ಸಿಂಧು, ಎಲ್ಲ ಊರ್ಗೆ ಹೋಗಿದ್ರೆ ನೀನ್ ಇಲ್ಲಿ ಯಾಕೆ ಬಂದಿದ್ಯಾ? ನೀನ್ ಇಲ್ಲಿದ್ದಿದ್ರೆ ನಿನಗೆ ಅವಳು ನೋಡ್ಕೊಳಕ್ ಹೇಳ್ತಿದ್ದೆ ನಾನು. ನಮ್ಮನ್ನ ಕದ್ದು ಮುಚ್ಚಿ ನೋಡ್ಕೊಂಡು ಕೂತಿದ್ಯಾ ಅಂದ್ರೆ ನೀನೇ ಸರಿ ಇಲ್ಲ ಅಂತ ಅರ್ಥ ಅಲ್ವಾ? ಸುಮ್ಮನೆ ಇವೆಲ್ಲ ಬಿಟ್ಬಿಡು ಸಿಂಧು ಪ್ಲೀಸ್. ಮಾತು ಸಾಕು, ಒಂದು ಹುಡುಗಿನ ಬಾತ್ರೂಮ್ ವರ್ಗೂ ಒಂದು ಹುಡುಗ ಕರ್ಕೊಂಡು ಹೋಗ್ತಾನೆ ಅಂದ್ರೆ ಅದು ಲವ್ವೇ. ನನ್ನ ಹತ್ರ ಸುಳ್ಳು ಹೇಳಿ ನೀವು ಬಚಾವಾಗಕ್ಕಾಗಲ್ಲ. ಮನೆಯವ್ರು ಬರಲಿ. ಏ ಪ್ರೀತಿ, ನಿನಗಿದೆ ಕಣೆ. ಹೆದರ್ಕೋಬೇಡ ಪ್ರೀತಿ, ಏನೂ ಆಗಲ್ಲ. ನನ್ ಭಯ ಆಗ್ತಿಲ್ಲ, ಆದ್ರೆ ಅವಳು ಹೇಳಿದ ಮಾತು. ಯಾವ ಮಾತು? ಎಲ್ರು ಬಂದ್ಬಿಡ್ತಾರೆ. ಹಾ, ಹೊರಡ್ತೀನಿ. ತಿಂಡಿ ತಿನ್ಬಿಡು, ಆಮೇಲೆ ಮಾತ್ರೆ ತಗೊಳ್ಳೋದು ಮರಿಬೇಡ. ಓಕೆ, ಬೇಗ ಹುಷಾರಾಗ್ತೀನಿ.